हेलो एवरीवन, वेलकम टू आरके स्टडी इन्फो यूट्यूब चैनल। ई वीडियो नम राज्य विविध ग्रामीण इलाके ग्राम पंचायत ग्राम लेक्क अधिकारी हुद्दे आगे विलेज अकाउंटेंट हुद्दे आरु तिंगल आरु तिंगल नावेन रिक्रूटमेंट जिले वाइज रिक्रूटमेंट सरी सुमारु 1700 हेच्चु हुद्दे अंत फोटो दल नोड़ता इदरल श्री कृष्णे कृष्ण बैरेगौड़ सर आफीशियल आगि को मिनिस्टर सो ई वीडियो दल्ली याव रीतिया ग्राम लेक्काधिकारी नेमक आगते हिंदे CET पैटर्न एग्जामिनेशन रीति आयता एग्जाम बरी अंत सो यी एग्जाम नोटिफिकेशन आगोदे मंथली आगते सो एष्टु पोस्ट गळिगे इडी नेमकाती प्रक्रिया यावागिरुत्ते याव रीति इरुत्ते इवेल्लवन्न ई वीडियोदल्ली निमगे तिळिसुवंतह प्रयत्न आगुत्ते सो नीवु एनु माडबहुदु प्रिपरेशन नडेस्ता इरबहुदु नम्म चानल न मोदले वरेगे नोड्ता इद्रे सब्सक्राइब माडदे नोड्ता इद्रे सब्सक्राइब माड्कोळ्ळि आस्पिरेंट्स बिकॉज़ निमगे ग्राम लेक्क अधिकारिगळ नेमकक्के संबंधपट्टंगे CET गे संबंधपट्टंगे एल्ला वीडियोगळु निमगे सिग्ता इरुत्ते आस्पिरेंट्स ओके आस्पिरेंट्स नोड्ता इरबहुदु एनु शिवमोग्गदल्लि ओंदु कार्यक्रम इरुत्ते अल्ली ओंदु कार्यक्रमवन्नु उद्घाटिसि ಏನು ಕಂದಾಯ ಸಚಿವರಾಗಿರುವಂತಹ ಶ್ರೀ ಕೃಷ್ಣ ಬೈರೇಗೌಡ ಸರ್ ಅವರು ಹೇಳ್ತಾ ಇರ್ತಾರೆ ಏನಂತ ಹೇಳಿ ನಾವೇನ್ ಮಾಡ್ತಾ ಇದೀವಿ ಈ ಒಂದು ಕಂದಾಯ ಇಲಾಖೆಯಲ್ಲಿ ಸುಮಾರು ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಗಳು ಖಾಲಿ ಇದ್ದಾವೆ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳು ಖಾಲಿ ಇದ್ದಾವೆ ಸೋ ಟೋಟಲ್ ಆಗಿ ಇವರೇ ಆಫೀಷಿಯಲ್ ಆಗಿ ಮಾಹಿತಿ ಕೊಟ್ಟಿರುವಂತಹ ಹುದ್ದೆಗಳ ಸಂಖ್ಯೆ ನೋಡ್ತಾ ಇರಬಹುದು 1700 1700 ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲು ನಾವೇನ್ ಮಾಡ್ತಾ ಇದೀವಿ ಸಿದ್ಧತೆಯನ್ನ ನಡೆಸ್ತಾ ಇದ್ದೇವೆ ಅಂತ ಹೇಳಿ ಆಫೀಷಿಯಲ್ ಆಗಿ ಕೃಷ್ಣ ಬೈರೇಗೌಡ ಸಾಹೇಬರು ಏನು ಮಾಡಿದ್ದಾರೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ 1700 ಹುದ್ದೆಗಳು ಸರಿನಾ ಸೋ ಈ ಎಲ್ಲಾ ಹುದ್ದೆಗಳನ್ನು ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತೀವಿ ಅಂತಾನೂ ಸಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಆಯಾ ಜಿಲ್ಲಾಧಿಕಾರಿಗಳ ಮೂಲಕವೇ ನೇಮಕಾತಿ ನಡೆಯುತ್ತದೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಏನು ಡಿಸಿ ಇರ್ತಾರೆ ಅವರ ಲೆವೆಲ್ ನಲ್ಲಿನೇ ಈ ಒಂದು ಹುದ್ದೆಯ ನೇಮಕಾತಿ ನಡೆಯುತ್ತದೆ ಹಾಗಾದ್ರೆ ಪಾರದರ್ಶಕತೆ ಮೇಂಟೇನ್ ಆಗಲೇಬೇಕಲ್ವಾ ಅಲ್ಲಿ ಸೋ ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ನೋಡಿ ಪಾರದರ್ಶಕತೆಯನ್ನು ತರೋದಿಕ್ಕೆ ಟ್ರಾನ್ಸ್ಪರೆನ್ಸಿಯನ್ನು ತರೋದಿಕ್ಕೆ ಯಾವುದೇ ರೀತಿಯ ಒಂದು ಭ್ರಷ್ಟಾಚಾರವನ್ನು ಆಯ್ತಾ ಅಲ್ಲಿ ನಡೆಯಕ್ಕೆ ಬಿಡದೇನೆ ಆ ರೀತಿಯ ಒಂದು ಪಾರದರ್ಶಕತೆಯನ್ನು ತರಲು ಈ ಪ್ರಕ್ರಿಯೆಗೆ ಕಂದಾಯ ಇಲಾಖೆಯ ಏನು ಸಿಇಒ ಇರ್ತಾರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು ಇರ್ತಾರೆ ಸೋ ಅವರ ನೇತೃತ್ವದಲ್ಲಿ ಐಎಎಸ್ ಆಫೀಸರ್ ಯಾರಿರ್ತಾರೆ ಅವರ ನೇತೃತ್ವದಲ್ಲಿ ಒಂದು ಏಕರೂಪ ವ್ಯವಸ್ಥೆಯನ್ನ ಒಂದು ಇಡೀ ಸ್ಟೇಟ್ ಅಲ್ಲಿ ಸರಿನಾ ಒಂದು ಯೂನಿಫಾರ್ಮ್ ವ್ಯವಸ್ಥೆಯನ್ನ ಅರ್ಜಿ ಹಾಕೋದಾಗಿರ್ಬೋದು ಆಯ್ತಾ ಎಕ್ಸಾಮ್ ನಡೆಸೋದಾಗಿರ್ಬೋದು ಅದನ್ನ ಒಂದು ಯೂನಿಫಾರ್ಮ್ ರೀತಿಯಲ್ಲಿ ಒಂದು ಏಕರೂಪ ವ್ಯವಸ್ಥೆಯಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಯಾವ ರೀತಿ ಕೆಪಿಎಸ್ಸಿ ಅವರು ಕೆಇಎ ಅವರು ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರಲ್ವಾ ಸೇಮ್ ಅದೇ ರೀತಿಯಾಗಿರುವಂತಹ ಒಂದು ಏಕರೂಪ ವ್ಯವಸ್ಥೆಯನ್ನು ರೂಪಿಸಲಾಗುತ್ತಿದೆ ವಿ ಆರ್ ವರ್ಕಿಂಗ್ ಆನ್ ದ್ಯಾಟ್ ಅಂತೇಳಿ ಹೇಳ್ತಿದ್ದಾರೆ ಸೊ ನೇಮಕಾತಿ ಪ್ರಕ್ರಿಯೆ ಮುಂದಿನ 6 ತಿಂಗಳಲ್ಲಿ ಸೊ ವಿಡಿಯೋದ ಆರಂಭದಲ್ಲೇ ಹೇಳಿದ್ವಿ ನಾವು 6 ಮಂತ್ ಒಳಗಡೆನೆ ಈ 6 ಮಂತ್ ಬರುವಂತಹ 6 ಮಂತ್ ಒಳಗಡೆನೆ ಈ ಎಲ್ಲ ಪ್ರೊಸೀಜರ್ಗಳನ್ನು 1700 ಏನು ಗ್ರಾಮ ಲೆಕ್ಕಾಧಿಕಾರಿಗಳನ್ನು ರಿಕ್ರೂಟ್ಮೆಂಟ್ ಮಾಡಬೇಕಾಗಿದೆ ಇದೆಲ್ಲವೂ ಮುಗಿದು ಹೋಗುತ್ತೆ ಹಾಗೆಯೇ ಇದರಲ್ಲಿ ಯಾರ್ಯಾರು ಅಪಾಯಿಂಟ್ ಅನ್ನು ಹೊಂದಿದ್ರ ನೀವು ಗ್ರಾಮ ಆಡಳಿತ ಅಧಿಕಾರಿ ಅಂತ ಹೇಳುತ್ತಾರೆ ಗ್ರಾಮ ಲೆಕ್ಕಾಧಿಕಾರಿ ಅಲ್ಲ ಇದು ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತೇಳಿ ಈ ಒಂದು ಹುದ್ದೆಯನ್ನು ಕರೀತಾ ಇದ್ದಾರೆ ಬಿಕಾಸ್ ಇದು ಬಹಳಷ್ಟು ಜವಾಬ್ದಾರಿಯುತ ಪೋಸ್ಟ್ ಆಗಿರುತ್ತೆ ಆಯಾ ವಿಲೇಜ್ ಲೆವೆಲ್ ಅಲ್ಲಿ ಕಲೆಕ್ಟ್ ಆಗುವಂತಹ ಪ್ರತಿಯೊಂದು ಟ್ಯಾಕ್ಸ್ ಅನ್ನ ಆಯ್ತಾ ಅವರು ಕಲೆಕ್ಟ್ ಮಾಡಿಕೊಂಡು ಅಧಿಕಾರಿಗಳಿಗೆ ಕೊಡಬೇಕಾಗಿರುತ್ತೆ ಎಲ್ಲ ಟ್ಯಾಕ್ಸ್ಗಳ ಮಾಹಿತಿಯನ್ನು ನೋಡ್ಕೋಬೇಕಾಗಿರುತ್ತೆ ಅಧಿಕಾರಿ ಲೆವೆಲ್ ಹುದ್ದೆ ಇದು ಗ್ರಾಮ ಅಧಿಕಾರಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸೊ ಹಾಗಾಗಿ ಈ ಹುದ್ದೆಗಳು ಸುಮಾರು ವರ್ಷಗಳಿಂದ ಖಾಲಿ ಬಿದ್ದಿದ್ದಾವೆ ಸೊ ಹಾಗಾಗಿ 1700 ಗ್ರಾಮ ಲೆಕ್ಕ ಅಧಿಕಾರಿಗಳ ಹುದ್ದೆಗಳನ್ನು ಕಂದಾಯ ಇಲಾಖೆಯ ಅಡಿಯಲ್ಲಿ ರಿಕ್ರೂಟ್ಮೆಂಟ್ನ ಮಾಡ್ತಾ ಇದ್ದಾರೆ ಸೊ ಈಗ ಬರೋಣ ಇದರ ಒಂದು ಸಿಇಟಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ಬಹಳ ಮುಖ್ಯವಾಗಿ ಈ ಒಂದು ಹುದ್ದೆಯನ್ನು ಪಡೆಯೋದಕ್ಕೆ ಈ ಡಿಗ್ರಿ ಏನಾದರೂ ಬೇಕಾ ಅಂತ ಹೇಳೋದಾದರೆ ಇಲ್ಲ ಇದಕ್ಕೆ ಡಿಗ್ರಿ ಯಾವುದೇ ರೀತಿ ಒಂದು ಬೇಕಾಗಿಲ್ಲ ಬಟ್ ಮುಂದಿನ ಪ್ರಮೋಷನ್ ಸರಿನಾ ಅದೆಲ್ಲ ನೋಡಬೇಕಾಗತ್ತೆ ಸರಿನಾ ಮುಂದಿನ ಪ್ರಮೋಷನ್ಗೆಲ್ಲ ಆಯ್ತಾ ಗ್ರಾಮ ಲೆಕ್ಕಾಧಿಕಾರಿಗಳಾದವರು ಮುಂದೆ ಪ್ರಮೋಷನ್ಗಳನ್ನು ಹೊಂದುತ್ತಾರೆ ಈ ಒಂದು ಕಂದಾಯ ಇಲಾಖೆಯಲ್ಲಿ ಸರಿನಾ ಶಿರಸ್ತೆದಾರ ಅಂತ ಹೇಳಿ ಹೇಳ್ತಾರೆ ಸರಿನಾ ಬೇರೆ ಬೇರೆ ಹುದ್ದೆಗಳನ್ನು ಅವ್ರು ಏನು ಮಾಡ್ತಾರೆ ಅವರಿಗೆ ಸಿಗುತ್ತೆ ಒಂದು ವೇಳೆ ನೀವು ಅಪಾಯಿಂಟ್ಮೆಂಟ್ ಆಯಿತು ಅಂತಂದರೆ ಬಟ್ ಎನಿ ಹೌ ಆಸ್ಪಿರೆಂಟ್ಸ್ ಈ ಒಂದು ಸದ್ಯಕ್ಕೆ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಪಿ ಯು ಸಿ ಅಂತ ನಾರ್ಮಲ್
ಏನು ಪಿ ಯು ಸಿ ಅನ್ನು ಮಾಡಿರ್ತೀರ, ಆರ್ಟ್ಸ್ ಕಾಮರ್ಸ್ ಸೈನ್ಸ್ ವಾಟ್ ಎವರ್, ಸೊ ನಿಮ್ಮ ನಿಮ್ಮ ಪಿ ಯು ಸಿ ಪಾಸಿಂಗ್ ಆಯಿತು ಅಂತಂದರೆ ನೀವೆಲ್ಲರೂ ಏನು ಮಾಡ್ಬೋದು, ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ ಆಸ್ಪಿರೆಂಟ್ಸ್. ಸೊ ರೀಸೆಂಟಾಗಿ ಒಂದು ಒಂದು ಹೈ ಲೆವೆಲ್ ಮೀಟಿಂಗ್ ಆಗುತ್ತೆ, ನೋಡ್ತಾ ಇರ್ಬೋದು, 14/10/2022 ಲಾಸ್ಟ್ ಇಯರ್. ಸೊ ಒಂದು ಮೀಟಿಂಗ್ ಆಗುತ್ತೆ, ಯಾವ ರೀತಿಯ ರಿಕ್ರೂಟ್ಮೆಂಟ್ನ ಮಾಡಬೇಕು ಅಂಥೇಳಿ. ಸೊ ಅಲ್ಲಿ ಡಿಸೈಡ್ ಮಾಡ್ತಾರೆ ಏನಂತೇಳಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ. ಹೌದು ಆಸ್ಪಿರೆಂಟ್ಸ್, KEA ಅಂತ ಏನು ಹೇಳ್ತೀವಿ. ಸೊ ಈ ಒಂದು ಡಿಪಾರ್ಟ್ಮೆಂಟ್ನಿಂದನೇ, ಈ ಒಂದು ನೇಮಕಾತಿ ಏಜೆನ್ಸಿಯಿಂದನೇ ಏನು ಮಾಡ್ತಾರಂತೆ, ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳನ್ನು ನೇಮಕಾತಿಗೆ ಮಾಡಿಕೊಳ್ತಾರೆ, ಅಂದರೆ CET ಮೂಲಕ ನೇಮಕಾತಿಯನ್ನು ನಡೆಸ್ತಾರೆ. ಸೊ ಹಾಗಾದರೆ CET ಎಷ್ಟು ಪೇಪರ್ಗಳು ಇರ್ತವೆ? ಸೊ ನೋಡ್ತಾ ಇರ್ಬೋದು, ಎರಡು ಪೇಪರ್ಗಳನ್ನು ನೀವು ಅಟೆಂಡ್ ಆಗಲೇಬೇಕಾಗುತ್ತೆ, ಆ್ಯಂಡ್ ಎರಡು ಪೇಪರ್ನ ಟಾಪ್ ಮಾಡಲೇಬೇಕಾಗತ್ತೆ. ನೀವು ವಿಲೇಜ್ ಅಧಿಕಾರಿ ಆಗಬೇಕು ಅಂತಂದರೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಅಧಿಕಾರಿ. ಸೊ ಪೇಪರ್ 1 ಏನಿರುತ್ತೆ ನೋಡಿ, ಪೇಪರ್ 1 2 ತಾಸುಗಳ ಒಂದು ಎಕ್ಸಾಮ್ ಇರುತ್ತೆ ನಿಮಗೆ. ಸೊ GK ಇರುತ್ತೆ ನೋಡಿ, 25 ಮಾರ್ಕ್ಸ್ಗೆ. GKದಲ್ಲಿ ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ GK ಆಯಿತಾ, ಪ್ರತಿಯೊಂದನ್ನು ಇಲ್ಲಿ ಓದ್ಕೋಬೇಕಾಗತ್ತೆ. ಹಾಗೆಯೇ ಕಂಪ್ಯೂಟರ್ ಜ್ಞಾನವನ್ನು ಓದ್ಕೋಬೇಕಾಗತ್ತೆ, ಅದಕ್ಕೆ 25 ಮಾರ್ಕ್ಸ್. ಸಾಮಾನ್ಯ ಕನ್ನಡ, ಜನರಲ್ ಕನ್ನಡ 25 ಮಾರ್ಕ್ಸ್ನ ಓದ್ಕೋಬೇಕಾಗತ್ತೆ. ಹಾಗೆಯೇ ಇಂಗ್ಲೀಷ್ಗೆ 25 ಮಾರ್ಕ್ಸ್. ಸೊ ಗ್ರ್ಯಾಂಡ್ ಟೋಟಲ್ ಎಷ್ಟಾಯಿತು, GK ಪರೀಕ್ಷೆಯಲ್ಲಿ 100 ಮಾರ್ಕ್ಸ್ಗೆ ಒಂದು ಪೇಪರ್ ನಡೆಯುತ್ತೆ. ಆ್ಯಂಡ್ ಇನ್ನೊಂದು ಪೇಪರ್ ಇರುತ್ತೆ ಮಧ್ಯಾಹ್ನ, ಪತ್ರಿಕೆ 2 ಅಂತೇಳಿ, ಅದಕ್ಕೂ ಸಹ 2 ಗಂಟೆಗಳನ್ನು ಫಿಕ್ಸ್ ಮಾಡಿದ್ದಾರೆ. ಅದರಲ್ಲಿ ನೋಡಿ, ಅಂಕಗಣಿತ ಅರ್ಥಮೆಟಿಕ್ನ ಕೇಳ್ತಾರೆ, SSLC ಲೆವೆಲ್ದು. ಹಾಗೆಯೇ ಸ್ಟ್ಯಾಟಿಸ್ಟಿಕ್ಸ್ನ ಕೇಳ್ತಾರೆ 25 ಮಾರ್ಕ್ಸ್ಗೆ. ಸ್ಟ್ಯಾಟಿಸ್ಟಿಕ್ಸ್ ಅಂತಂದರೆ ಕನ್ನಡದಲ್ಲಿ ಅಂಕಿಅಂಶಗಳ ಬಗ್ಗೆ ಲೆಕ್ಕಗಳು. ಹಾಗೆಯೇ ತಾರ್ಕಿಕ ವಿಷಯಗಳು, ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ, ಅದು 25 ಮಾರ್ಕ್ಸ್ಗೆ. ಹಾಗೆಯೇ ಹೊಸದಾಗಿರುವಂತಹ ಒಂದು ಸಬ್ಜೆಕ್ಟ್ನ ಇಲ್ಲಿ ಆ್ಯಡ್ ಮಾಡಿರೋದನ್ನು ನೀವು ನೋಡ್ತಾ ಇರ್ಬೋದು, ಈ ರೆವೆನ್ಯೂ ಲಾ ಅಂತಂದ್ರೇನು, ಕಂದಾಯದ ನಿಯಮಗಳು. ಸೊ ಇದಕ್ಕೆ ಎಷ್ಟು, 25 ಅಂಕಗಳು. ಸೊ ಗ್ರ್ಯಾಂಡ್ ಟೋಟಲ್ ಎಷ್ಟಾಯಿತು, ಪೇಪರ್ 1 ಪೇಪರ್ 2 ಎರಡೂ ಸೇರಿ 200 ಮಾರ್ಕ್ಸ್ಗೆ ಒಂದು CET ಎಕ್ಸಾಮ್ ಇರುತ್ತೆ. ಇದನ್ನು ನಡೆಸೋರು ಯಾರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗಳನ್ನು ನಡೆಸಿತ್ತು ಇತ್ತೀಚೆಗೆ. ಹಾಗೆಯೇ ಈಗ 670 ಹೆಚ್ಚು ಹುದ್ದೆಗಳಿಗೆ ಎಕ್ಸಾಮ್ ನಡೆಸ್ತಾ ಇದೆ. ಅದೇ ಒಂದು ರಿಕ್ರೂಟ್ಮೆಂಟ್ ಏಜೆನ್ಸಿ ಏನು ಮಾಡುತ್ತೆ, ಯಾವ್ಯಾವ ಜಿಲ್ಲೆಯಲ್ಲಿ ಯಾವಾಗ ಹುದ್ದೆಗಳು ಖಾಲಿ ಆಗ್ತವೆ, ಸೊ ನೀವೆಲ್ಲರೂ ಏನು ಮಾಡಬೇಕಾಗತ್ತೆ, ಆವಾಗ KEAಗೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇವರು ನೋಟಿಫಿಕೇಶನ್ನ ಮಾಡ್ತಾರೆ ನೋಡಿ, ಈ ಎಲ್ಲ ಜಿಲ್ಲೆಗಳು ಸರ್ ನಾವು 4-5 ಜಿಲ್ಲೆಗಳನ್ನು ಕಂಬೈನ್ಡ್ ಮಾಡಿ ಏನು ಮಾಡ್ತಾರೆ, ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಅಥವಾ ಇಡೀ ರಾಜ್ಯವಾರು ಏನು ಮಾಡ್ಬೋದು, ನೇಮಕಾತಿ ನೋಟಿಫಿಕೇಶನ್ ಹೊರಡಿಸ್ಬೋದು. ಸೊ ಎಕ್ಸಾಮ್ನ ಕಂಡಕ್ಟ್ ಮಾಡಿ ಸರ್ಕಾರಕ್ಕೆ ರಿಸಲ್ಟ್ ಸಲ್ಲಿಸುವಂತಹ ಜವಾಬ್ದಾರಿ ಯಾವುದಕ್ಕೆ ಇರುತ್ತೆ, KEAಗೆ ಇರುತ್ತೆ. ಸೊ CET ಈ ರೀತಿ ಇರುತ್ತೆ ನೋಡಿ ಆಸ್ಪಿರೆಂಟ್ಸ್. ಸರಿನಾ, ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಯ್ಕೆ ಪ್ರಾಧಿಕಾರ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ನಡೆಸ್ತಾರೆ. ನಾವು ನಿಮ್ಗೆ ಹೇಳ್ತಾ ಇದ್ವಿ, ಈಗ ಸಪೋಸ್ ಮೈಸೂರು ಇದೆ ಆಯ್ತಾ, ಮಂಡ್ಯ ಇದೆ, ಹಾಗೆಯೇ ಬಳ್ಳಾರಿ ಜಿಲ್ಲೆ ಇದೆ ನಾರ್ತಲ್ಲಿ, ಹಾಗೆ ಬೆಳಗಾವಿ ಜಿಲ್ಲೆ. ಈ 4 ಜಿಲ್ಲೆಯಲ್ಲಿ ಒಂದೇ ಸಲಕ್ಕೆ ನೋಟಿಫಿಕೇಶನ್ ಮಾಡಬೇಕು ಅಂತಂದರೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಲೆಟರ್ನ ಬರೀತಾರೆ. ಯಾರಿಗೆ, ಮಿನಿಸ್ಟರ್ಗೆ ಬರೀತಾರೆ. ಮಿನಿಸ್ಟರ್ ಅವರ ಕಡೆಯಿಂದ ಈ ಒಂದು KEAಗೆ ಲೆಟರ್ ಹೋಗುತ್ತೆ, ನೋಡಿ ಈ 4 ಜಿಲ್ಲೆಗಳಿಗೆ ಒಂದು ಎಕ್ಸಾಮ್ನ ಮಾಡಿ ಫಾರ್ ದ ಪೋಸ್ಟ್ ಆಫ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ. ಸೊ ಅವಾಗ ಏನು ಮಾಡ್ತಾರೆ, KEAದವರು ಎಕ್ಸಾಮ್ನ ಕಂಡಕ್ಟ್ ಮಾಡುವ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಸರಿನಾ ಸ್ಪ್ರೆಂಡ್ಸ್, ಹಾಗೆಯೇ ನೇಮಕಾತಿಯು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ. ಸರಿನಾ, ಇಷ್ಟು ದಿನ ಏನು ನಡೀತಾ ಇತ್ತು, ಈ ಯಾರ್ಯಾರು PUCಯಲ್ಲಿ ಗರಿಷ್ಠ ಮಾರ್ಕ್ಸನ್ನು ತಗೊಂಡಿದ್ದಾರೆ ಅವ್ರನ್ನೇ ಸೆಲೆಕ್ಷನ್ ಮಾಡ್ತಾ ಇದ್ರು. PUCಯಲ್ಲಿ 80-90 ಮಾರ್ಕ್ಸ್ ಯಾರ್ದಿತ್ತು ಅವರು ಅಪಾಯಿಂಟ್ಮೆಂಟ್ ಆಗ್ತಾ ಇದ್ರು. ಯಾವುದೇ ರೀತಿ ರಿಕ್ರೂಟ್ಮೆಂಟ್ ಎಕ್ಸಾಮ್ ಇದ್ದಿದ್ದಿಲ್ಲ ಇಷ್ಟು ದಿನ. ಸೊ ಈಗ ಏನು ಮಾಡ್ತಾ ಇದ್ದಾರೆ, ಒಂದು CET ಕಂಡಕ್ಟ್ ಮಾಡ್ತಾ ಇದ್ದಾರೆ ನೋಡಿ ಆಸ್ಪಿರೆಂಟ್ಸ್. ಸರಿನಾ, ಇದು ಆ್ಯಕ್ಚುಲಿ ಲಾಸ್ಟ್ ಇಯರೇ ಕಾಲ್ ಫಾರ್ಮ್ ಆಗಬೇಕಾಗಿತ್ತು, ಬಟ್ ಎಲೆಕ್ಷನ್ಸ್ಗಳೆಲ್ಲ ಬಂತು. ಸೊ ಹಾಗಾಗಿ ಇದನ್ನು ಸ್ವಲ್ಪ ಮುಂದಕ್ಕೆ ಹಾಕಲಾಗಿದೆ. ಸೊ ಇದನ್ನು ಇಂಗ್ಲೀಷಲ್ಲೂ ಸಹ ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ ಏನೇನು ಸಬ್ಜೆಕ್ಟ್. ಒನ್ಸ್ ಅಗೇನ್, GK ಇರುತ್ತೆ, ಕಂಪ್ಯೂಟರ್ ಇರುತ್ತೆ, ಕನ್ನಡ ಲ್ಯಾಂಗ್ವೇಜ್ ಇರುತ್ತೆ, ಇಂಗ್ಲೀಷ್ ಇರುತ್ತೆ. ಹಾಗೆಯೇ ಅರ್ಥಮೆಟಿಕ್ ಇರುತ್ತೆ, ಸ್ಟ್ಯಾಟಿಸ್ಟಿಕ್ಸ್, ಲಾಜಿಕಲ್ ರೀಸನಿಂಗ್ ಮತ್ತು ರೆವೆನ್ಯೂ ಲಾ. ಸರಿನಾ, ಟೋಟಲಿ 2.5 ತಾಸಿನ 2 ಎಕ್ಸಾಮ್ಸ್ಗಳಿರ್ತವೆ, ಬೆಳಗ್ಗೆ ಮತ್ತು ಸಂಜೆ ಮಧ್ಯಾಹ್ನ. ಹಾಗೆಯೇ MCQ ಬೇಸ್ಡೇ ಆಗಿರ್ತವೆ, ಎಲ್ಲವೂ ಟಿಕ್ ಮಾಡುವಂಥ ಪೇಪರ್ಗಳು, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈಗಿಂದಲೇ ನೀವು ಅಧ್ಯಯನವನ್ನು ಮಾಡಿದ್ದೇ ಆಗಿದರೆ ಖಂಡಿತ ನೀವು ಸಹ ಈ 1700 ಹುದ್ದೆಗಳಲ್ಲಿ ಅಟ್ಲೀಸ್ಟ್ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಯಾವಾಗ ನೋಟಿಫಿಕೇಶನ್ ಆಗುತ್ತೆ, ಖಂಡಿತ ನಿಮ್ಮ ಜಿಲ್ಲೆಗೆ ನೀವು ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಯನ್ನು ಪಡೆಯಬಹುದು ಆಸ್ಪಿರೆಂಟ್ಸ್. ಸೊ ನಿಮಗೆ ಬೇಕು ಅಂತಂದರೆ ಹೇಳಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ಈ ಏನು ಪಠ್ಯಕ್ರಮವನ್ನು ಕೊಟ್ಟಿದ್ದಾರೆ, ಸಿಲೆಬಸ್ ಏನು ಕೊಟ್ಟಿದ್ದಾರಲ್ವಾ, ಯಾವುದು ಸಾಮಾನ್ಯ ಜ್ಞಾನ, ಕಂಪ್ಯೂಟರ್ ಜ್ಞಾನ, ಸಾಮಾನ್ಯ ಕನ್ನಡ, ಇಂಗ್ಲೀಷು, ಅಂಕಗಣಿತ, ಹಾಗೆ ಸ್ಟ್ಯಾಟ್ಸು, ಲಾಜಿಕಲ್ ರೀಸನಿಂಗ್, ಕಂದಾಯದ ನಿಯಮಗಳು, ಈ ಎಲ್ಲ ವಿಷಯಗಳಿಗೆ ಏನೆಲ್ಲ ಪುಸ್ತಕಗಳನ್ನು ಓದ್ಕೋಬೇಕು, ಮಾಡಲ್ ಕ್ವೆಶನ್ ಪೇಪರ್ ಯಾವ ರೀತಿ ಇದೆ, ಸೊ ಅದು ವಿಶ್ಲೇಷಣೆ ಮಾಡಬೇಕು, ಅನಲೈಸ್ ಮಾಡಬೇಕು, ಅದನ್ನು ತಿಳಿಸ್ಬೇಕು ಅನ್ನೋದಾಗಿತ್ತು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಖಂಡಿತ ಅದ್ರ ಮೇಲೂ ಒಂದು ವಿಡಿಯೋವನ್ನು, ನೆಕ್ಸ್ಟ್ ವಿಡಿಯೋವನ್ನು ತರ್ತೇವೆ. ಸೊ ನಿಮಗೆ ಬಹಳ ಬೆನಿಫಿಟ್ ಆಗುತ್ತೆ ಆ ಸ್ಟೂಡೆಂಟ್ಸ್. ಸೊ ಇದಾಗಿದೆ ಬಿಗ್ಗೆಸ್ಟ್ ಅಪ್ಡೇಟ್. 1700 ಹುದ್ದೆಗಳನ್ನು ಗ್ರಾಮ ಲೆಕ್ಕ ಅಧಿಕಾರಿಗಳು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳನ್ನು ಕೇವಲ 6 ತಿಂಗಳ ಒಳಗಡೆನೆ ತುಂಬುತ್ತಾ ಇದ್ದಾರೆ ಆ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಈಗಿಂದಲೇ ಅದಕ್ಕೆ ಅಭ್ಯಾಸವನ್ನು ನಡೆಸಿ, ಹಾಗೆಯೇ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ನಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಗಳಲ್ಲಿ ಹಾಕಿರ್ತೇವೆ, ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಈ ರೀತಿಯ ಅನೇಕ ಇನ್ಫಾರ್ಮೇಷನ್ಸ್ಗಳು ಪ್ರತಿನಿತ್ಯ ನಿಮಗೆ ಶೇರ್ ಮಾಡ್ತಾ ಇರ್ತೇವೆ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.